ನಮಸ್ಕಾರ ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಂಬನೇ ಸಿಂಪಲಾಗಿ ಟೇಸ್ಟಿಯಾಗಿರೋ ರವಾ ಬರ್ಫಿ ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬಾ ಸಿಂಪಲ್ ಬಹಳ ಬೇಗನೆ ಸೆಟ್ ಆಗುತ್ತೆ ಹಾಗೆ ಪರ್ಫೆಕ್ಟಾಗಿ ಮಾಡ್ಬೋದು ಸೊ ಇದನ್ನು ಮಾಡೋದಕ್ಕೆ ಮೊದಲಿಗೆ ರವೆನ ಹುರ್ಕೋಬೇಕಾಗುತ್ತೆ ಹುರಿಯೋದಕ್ಕೆ ನಾನಿಲ್ಲಿ ಅರ್ಧ ಆಗೋಷ್ಟು ಕರಗಿಸಿದಂಥ ತುಪ್ಪನ ಅಳತೆ ಮಾಡಿ ತೊಗೊಂಡಿದ್ದೀನಿ ತುಪ್ಪ ಬೇಡ ಅಂದರೆ ಎಣ್ಣೆನಾದರೂ ಯೂಸ್ ಮಾಡ್ಬೋದು ವನಸ್ಪತಿ ಡಾಲ್ಡಾ ಯಾವುದನ್ನಾದರೂ ಸಹ ಯೂಸ್ ಮಾಡ್ಬೋದು ತುಪ್ಪ ಬಿಸಿ ಹಾಗೆ ಇದಕ್ಕೆ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆ ತಗೊಂಡು ಇದನ್ನ ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ಆದಷ್ಟು ಲೋ ಫ್ಲೇಮ್ನಲ್ಲೇ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಟೈಮ್ ತಗೊಳ್ಳುತ್ತೆ ಇದು ರವೆ ಹುರಿಯೋದಕ್ಕೆ ಇದರಲ್ಲಿ ನಾವು ಹಾಲು ಎಲ್ಲ ಏನು ಉಪಯೋಗಿಸ್ತೇ ಇರೋ ಕಾರಣ ಇದನ್ನು ಒಂದು ಎರಡು ತಿಂಗಳುಗಳ ಕಾಲ ನೀವು ಸ್ಟೋರ್ ಮಾಡಿ ಬರ್ಫಿನ ಆರಾಮಾಗಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ಸೇವಿಸ್ಬೋದು ಹತ್ತು ನಿಮಿಷ ಆದ ನಂತರ ನೋಡಿ ಒಂದು ಸ್ವಲ್ಪ ಲೈಟ್ ಕಲರ್ ಆಗಿ ಗೋಲ್ಡನ್ನ ಟರ್ನ್ ಆಗಿದೆ ಬಟ್ ಇದಿನ್ನೂ ಡಾರ್ಕ್ ಆಗಿ ನೋಡಿ ಈ ಬಣ್ಣಕ್ಕೆ ಬರಬೇಕು ನೀಟಾಗಿ ಹೊಂಬಣಕ್ಕೆ ಟರ್ನ್ ಆಗಿದೆ ಇವಾಗ ಇವಾಗ ಸ್ಟೌವ್ನ ಆಫ್ ಮಾಡಿ ಒಂದು ಎರಡು ನಿಮಿಷ ಹಾಗೇ ರವಾನ ಹುರಿರಿ ಏಕೆಂದರೆ ಪ್ಯಾನ್ ತುಂಬ ಬಿಸಿ ಇರುತ್ತೆ ಹಾಗಾಗಿ ರವೆ ಎಲ್ಲ ಕಪ್ಪಾಗಬಾರ್ದು ಅಂಥೇಳಿ ನೆಕ್ಸ್ಟ್ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಸಕ್ಕರೆ ಪಾಕ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಕಪ್ ಆಗೋಷ್ಟು ಸಕ್ಕರೆ ಸಕ್ಕರೆಯ ಅರ್ಧ ಭಾಗ ಆಗೋಷ್ಟು ನೀರು ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಸಮ ಪ್ರಮಾಣದಲ್ಲಿ ಹಾಕಬೇಕು ಫ್ಲೇವರ್ ಹಾಗೆ ಕಲರ್ಗೋಸ್ಕರ ಸ್ವಲ್ಪ ಕೇಸರಿ ದಳ ಕೇಸರಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕೇಸರಿ ಹಾಕಿದ್ರೂ ನಡೆಯುತ್ತೆ ಹಾಕ್ದೆ ಹಾಕ್ಲಿಲ್ಲ ಅಂದರೂ ಏನೂ ಪರವಾಗಿಲ್ಲ ಇವಾಗ ಸಕ್ಕರೆಯನ್ನು ಕರಗಿಸ್ಕೋಬೇಕು ಸಕ್ಕರೆ ಕರಗಿ ಒಂದು ನಿಮಿಷಕ್ಕೆಲ್ಲ ಇದು ನಾವು ಜಾಮೂನ್ಗೆಲ್ಲ ಪಾಕ ತೆಗಿತೀವಿ ನೋಡಿ ಅಂಟು ಪಾಕ ಅಂತ ಹೇಳ್ತೀವಿ ಯಾವುದೇ ರೀತಿಯಾದ ಎಳೆ ಬರಬಾರ್ದು ಜಸ್ಟ್ ನಮಗೆ ಕೈಗೆ ಈ ರೀತಿ ಇದ್ದರೆ ಸಾಕು ಈ ಹದ್ದಲ್ಲಿರಬೇಕು ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ ಇದಕ್ಕೆ ಕಟ್ ಮಾಡಿದಂಥ ಗೋಡಂಬಿ ಸೇರಿಸ್ತಾ ಇದ್ದೀನಿ ಫ್ಲೇವರ್ಗೆ ಒಂದು ಕಾಲು ಚಮಚ ಆಗೋಷ್ಟು ಏಲಕ್ಕಿ ಪೌಡರ್ ಹಾಗೆಯೇ ನಾವು ಹುರಿದು ಹುರಿದು ರವೆನ ಸಹ ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಚಮಚ ಆಗೋಷ್ಟು ಮಿಲ್ಕ್ ಪೌಡರ್ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇವಿಷ್ಟು ಹಾಕ್ಕೊಂಡಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಇರಲಿ ಯಾಕೆಂದರೆ ಮಿಲ್ಕ್ ಪೌಡರ್ ಸ್ವಲ್ಪ ಬಿಸಿನಲ್ಲಿ ಹಾಕಿದಾಗ ಗಂಟು ಗಂಟು ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗಲೂ ಇಲ್ಲಿ ಗಂಟು ಗಂಟಾಗಿದೆ ಸ್ವಲ್ಪ ಈ ಗಂಟುಗಳನ್ನೆಲ್ಲ ಒಡ್ಕೋಬೇಕು ಲೋ ಫ್ಲೇಮ್ನಲ್ಲಿ ಇವಾಗ ಗಂಟುಗಳೆಲ್ಲ ಏನೂ ಇಲ್ಲ ಪೂರ್ತಿ ಹೈ ಫ್ಲೇಮ್ ಮಾಡಿ ಸ್ವಲ್ಪ ಮಿಕ್ಸ್ಚರ್ ಗಟ್ಟಿ ಆಗೋ ತನಕ ನಾವು ಚೆನ್ನಾಗಿ ಕೈಯಾಡಿಸ್ಬೇಕು ಸಕ್ಕರೆ ಪಾಕ ತುಂಬ ಗಟ್ಟಿ ಆಯಿತು ಅಂದರೆ ಹಾಕಿ ರವೆ ಮಿಕ್ಸ್ಚರ್ನ ಹಾಕುತ್ತಿದ್ದಂಗೆ ಈ ಬರ್ಫಿ ಹದ ಗಟ್ಟಿ ಆಗಿಬಿಡುತ್ತೆ ಆವಾಗ ನಿಮಗೆ ಬರ್ಫಿ ಮಾಡಲಿಕ್ಕೆ ಆಗೋಲ್ಲ ತುಂಬ ಪುಡಿ ಪುಡಿ ಆಗಿಬಿಡತ್ತೆ ನೋಡಿ ಹೈ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷ ನಾವು ಚೆನ್ನಾಗಿ ಇದನ್ನು ಕೈಯಾಡಿಸ್ಕೊಂಡ್ರೆ ಸಾಕು ನೋಡ್ತಾ ಇದ್ದೀರಲ್ವ ಯಾವ ಹದದಲ್ಲಿ ಇದು ಗಟ್ಟಿಯಾಗಿದೆ ಮಿಕ್ಸ್ಚರ್ ಅಂತ ಇಷ್ಟು ಹದ ಬಂದ ನಂತರ ಸ್ಟವ್ನ ಆಫ್ ಮಾಡಿ ಒಂದು ಎರಡು ನಿಮಿಷ ಹಾಗೆಯೇ ಇದನ್ನು ಸ್ಟಿರ್ ಮಾಡಬೇಕು ನೋಡಿ ನೋಡ್ತಾ ಇದ್ದಂಗೆ ಗೊತ್ತಾಗ್ತಾ ಇದೆ ಗಟ್ಟಿಯಾಗಿದೆ ಅಂತ ಆನಂತರ ಇದನ್ನು ಒಂದು ತುಪ್ಪ ಸಾವಿರಿರೋವಂಥ ತಟ್ಟೆ ಅಥವಾ ಟ್ರೇ ಯಾವುದಕ್ಕಾದರೂ ಹಾಕಿ ನೀಟಾಗಿ ಲೆವೆಲ್ ಮಾಡ್ಕೊಳ್ಳಿ ನೋಡಿ ಲೆವೆಲ್ ಮಾಡ್ತಿದ್ದ ಹಾಗೆ ಗಟ್ಟಿಯಾಗಿದೆ ಅದು ಇದನ್ನು ಬಿಸಿನಲ್ಲೇನೇ ಪೀಸಸ್ ಮಾಡಿಬಿಡಬೇಕು ತಣ್ಣಗಾದ ನಂತರ ಮಾಡಲಿಕ್ಕೆ ಹೋದರೆ ಪುಡಿ ಪುಡಿ ಥರ ಆಗುತ್ತೆ ತುಂಬನೇ ಸಿಂಪಲ್ ಬಹಳ ಬೇಗನೆ ಮಾಡ್ಬೋದು ಯಾವುದೇ ರೀತಿಯಾದ ಕೋವಾ ಹಾಕೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಟೇಸ್ಟ್ಗೋಸ್ಕರ ಅಷ್ಟೇ ಮಿಲ್ಕ್ ಪೌಡರ್ನ ಹಾಕಿರೋದು ಮಿಲ್ಕ್ ಪೌಡರ್ ಇಲ್ಲ ಅಂದ್ರೂ ಸಹ ನೀವು ಅದೇ ಬರೀ ರವೆ ಮತ್ತು ಸಕ್ಕರೆನಲ್ಲೂ ಮಾಡಬಹುದು ಇದಿನ್ನೂ ಬಿಸಿ ಇದೆ ಬಿಸಿನಲ್ಲೇ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಅಷ್ಟು ಬೇಗ ಸೆಟ್ಟಾಗೋಗಿದೆ ಅದು ತಟ್ಟೆ ಮುಟ್ಲಿಕ್ಕೂ ಸಹ ನಂಗೆ ಆಗ್ತಾಯಿಲ್ಲ ಅಷ್ಟು ಬಿಸಿ ಇದೆ ಇದು ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆಯೇ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಫುಲ್ ತಣ್ಣಗಾದ ನಂತರ ಪೀಸಸ್ನ ನೀಟಾಗಿ ಈಸಿಯಾಗಿ ರಿಮೂವ್ ಮಾಡ್ಬೋದು ನೋಡಿ ಇವಾಗ ರೆಡಿಯಾಗಿದೆ ಪೂರ್ತಿ ತಣ್ಣಗಾಗಿದೆ ಪೀಸಸ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ಈ ಬರ್ಫಿ ತುಂಬಾ ಆಗಿರುತ್ತೆ ಸೊ ನೋಡಿದ್ರೆ ಅಲ್ವಾ ತುಂಬಾ ಸಿಂಪಲ್ ಆಗಿ ಯಾವ ರೀತಿ ರವಾ ಬರ್ಫಿ ಮಾಡೋದು ಅಂತ ಇವತ್ತಿನ ಸಿಹಿ ಬರ್ಫಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಸ್ ಯೂಶುವಲ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಾಗಿ ವಿಡಿಯೋನ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಚಾನಲ್ಗೆ ಹೊಸಬ್ರಾಗಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು